ಮಾಡ್ಕೊಂಡು ತಿರ್ಗಾಡ ರಾಜಕಾರಣ. ಇವ್ರು ಇವ್ರ ಅಪ್ಪರಂತ ನಾಡಕ್ಕೆ ಬರ್ತಾರೆ. ಇಲ್ಲಿ ಇನ್ನೊಬ್ರು ಏನು, ಇವತ್ತು ದುಡ್ಡಲ್ಲಿ ಯಾರಿಗೂ ಕೊರತೆ ಇಲ್ಲ, ಕೊರತೆ ಇರೋದವ್ರಿಗೆಲ್ಲ ಸಂಪರ್ಕದ್ದು ಸಂಬಂಧದ್ದು. ಮಿನಿಸ್ಟರ್ ಆಗಿ ವಾರಕ್ಕೆ ಒಂದೇ ದಿವಸ ನಾನು ಬೆಂಗಳೂರಿಗೆ ಯಾಕೆ ಹೋಗ್ತೀನಿ, ನಂಗೆ ಚೆನ್ನಾಗಿ ಗೊತ್ತು ಸ್ಥಳ ಕಳ್ಕೊಂಬಿಟ್ರೆ ನಾಳೆ ಅಪಾಯ ಆಗುತ್ತೆ ಅಂತ. ಹಂಗಾಗಿ ಯಾವಾಗಲೂ ಚಿಕ್ಕಮಗಳಲ್ಲೇ ಬಾಟದ ಕಾರು ಓಡಾಡಿಸೋದು, ಇಲ್ಲಿ ಕಣಪ್ಪ ಗೆಲ್ಲೋದು ವಿಧಾನಸೌಧವಲ್ಲ ಅಂತ. ಹಾಗಾಗಿ ಆ ಚಿಂತನೆ ನಮಗೆ ಬೇಡ. ಮತ್ತೆ ನಾನು ಇವತ್ತೇನೋ ಅವ್ರ ಅಕಸ್ಮಾತ್ ಮಾತಾಡಿದ್ದೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ನಾನೇ ಇಲ್ಲಿಗೆ ಅಭ್ಯರ್ಥಿ, ನಾನೇ ಅಧಿಕೃತವಾದ ಅಭ್ಯರ್ಥಿ. ನಾನು ಚಿತ್ರದುರ್ಗ ಹೋಗಲ್ಲ, ಬೆಂಗಳೂರಿಗೆ ಹೋಗಲ್ಲ, ಬೊಂಬಾಯಿಗೆ ಹೋಗಲ್ಲ, ಪಾರ್ಲಿಮೆಂಟ್ಗೂ ಹೋಗಲ್ಲ. ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಕೂಡ ಆಲೋಚನೆ ನಮ್ಮ ಪಕ್ಷದಲ್ಲಿ ಇವ್ರಿಗೆ ಯಾರಿಗೂ ಇಲ್ಲೂ ಇಲ್ಲ. ನಮ್ಮನ್ನ ಇವತ್ತು ಮುಂದಿಟ್ಕೊಂಡಪ್ಪ, ನಿಮ್ಮ ಜೊತೆಗೆ ಇನ್ನೊಬ್ಬರನ್ನೋ ಇಬ್ಬರನ್ನೋ ಮೂರು ಜನನೋ ಏನಾರು ಮಾಡಿ ಗೆಲ್ಲಿಸ್ಕೊಂಬರಪ್ಪ, ಮಿನಿಸ್ಟರ್ಗಳಾಗಿದ್ದೀರಿ ಅಂತ ನಮ್ಗೆ ಹೇಳ್ತಾ ಇರೋ ಸ್ಥಿತಿಲಿ ನಾವಿದ್ದೀವಿ. ನಾವೇ ಇನ್ನೂ ಒಬ್ಬರ ಇಬ್ಬರಿಗೆ ಯಾರ್ಯಾರು ಕೊಡಿಸ್ಬೋದು ತುಮಕೂರು ಜಿಲ್ಲೆಯಲ್ಲಿ ಅಂತ ಲೆಕ್ಕಾಚಾರ ಮಾಡಿ ಹೇಗಾರು ಮಾಡಿ ತುಮಕೂರಲ್ಲಿ 7-8 ಸೀಟಾರು ನೆಕ್ಸ್ಟ್ ಗೆಲ್ಲಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ನನಗೆ ಮಾಡ್ಬೋದಾಗಿರೋ ಸಹಾಯ ಏನಂದ್ರೆ, ನನ್ನಿಂದ ಜಾಸ್ತಿ ಚುನಾವಣೆಯಲ್ಲಿ ಬರಲಿಲ್ಲ, ಮಾಡಲಿಲ್ಲ, ನಮ್ಮೂರಿಗೆ ಬರಲಿಲ್ಲ, ನಮ್ಮ ಮನೆಗೆ ಬರಲಿಲ್ಲ ಅನ್ನೋ ತಾಪತ್ರಯನ ಮೊದಲೇ ಕೊಟ್ಟಂಗೆ ಕೊಡಬೇಡಿ. ಪ್ರೀತಿ ಇರಲಿ, ಮನಸ್ಸನ್ನು ಬರಲಿ, ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನನ್ನ ಆಭಾರಿ. ಸ್ವಲ್ಪ ನನಗೆ ನಿರಾಳವಾಗಿ ಬಿಟ್ಟರೆ ನೋಡಿರಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಚಿಕ್ಕನಾಯ್ಕಳ್ಳೆ ಸ್ವಲ್ಪ ನನಗೆ ರಿಲೀಫ್ ಕೊಟ್ಟಿದ್ದಕ್ಕೆ ಬಸವರಾಜ್ ಎಂ ಪಿ ಆದರು. ಅವ್ರು ಏನಾರು ಹೇಳ್ಕೊಳ್ಳಿ, ಅವತ್ತು ಯಾರಿಂದಾದರೂ ಯಾಕಾದ್ರು ಅಂತ ಈ ಜಿಲ್ಲೆ ಜನಕ್ಕೆ ಗೊತ್ತು. ನಮ್ಮನ್ನು ಅಡ್ಡ ಮಾಡಿ ನಾನೇನಾರು ತಿಪ್ಪಳಿಗೆ ಹೋಗ್ತಿದ್ರೆ, ಗುಬ್ಬಿಗೆ ಹೋಗ್ತಿದ್ರೆ, ತುರುವೇಕರಿಗೆ ಹೋಗ್ತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೀವೇ ಯೋಚನೆ ಮಾಡಿರಿ. ಹಾಗಾಗಿ ಸ್ವಲ್ಪ ಬಿಟ್ಟರೆ ಇನ್ನೂ ಜಿಲ್ಲಾ ಮಟ್ಟಕ್ಕೆ ನಾವು ಸ್ವಲ್ಪ ನಮ್ಮ ಶಕ್ತಿನ ವಿಸ್ತಾರ ಮಾಡ್ಬೋದು, ಚಿಕ್ಕನಾಯಕನಲ್ಲೂ ದೊಡ್ಡ ದೊಡ್ಡವ್ರು ಇದಾರೆ ಅನ್ನೋ ಸ್ಥಿತಿನ ತರ್ಬೋದು ಅಂತ ಹೇಳ್ತಾ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಳಕೆನ ನೀವು ಮಾಡ್ಕೋಬೇಕು. ನನಗೆ ಬಹಳ ನೋವಿದೆ, ಅವ್ರು ನಿರಂಜನ್ ಅಕಸ್ಮಾತ್ ಮಾತಾಡ್ತಾ ಹೇಳಿದ್ರು ಆಯುಷ್ಮಾನ್ ಕಾರ್ಡನ್ನು ನೀವಿನ್ನೂ ಮಾಡ್ಕೊಂಡಿಲ್ಲ. ಪ್ರತಿ ಕುಟುಂಬಕ್ಕೆ ಮೋದಿಯವರು 5 ಲಕ್ಷ ರೂಪಾಯಿವರೆಗೂ ಆರೋಗ್ಯ ಸೇವೆಗಳಿಗೆ ದುಡ್ಡು ಕೊಡ್ತೀವಿ, ಒಂದು ಕಾರ್ಡ್ ಮಾಡಿಸ್ಕೊಳ್ಳಿ ಅಂದರೆ ಮಾಡಿಸ್ಕೊಳಲ್ಲ. 54,000 ಕುಟುಂಬ ಇದೆ, 7 ಲಕ್ಷ ಚಿಂದರೆ 3 ಲಕ್ಷ ಜನಸಂಖ್ಯೆ ಇದ್ದೀವಿ, ಬರೀ 32,000 ಕಾರ್ಡು ಚಿಕ್ಕನಾಯಕನಹಳ್ಳಿಗಿದೆ. ನಾನು ಭಾಳ ಹೊರಟಾಗಿ ತಹಸೀಲ್ದಾರರಿಗೆ ಆಫೀಸರ್ಸ್ಗೆ ಹೇಳಿದೆ, ಏನು ಮಾಡ್ತಾ ಇದ್ದೀರಿ ಹುಡುಕೊಂಡು ಹೋಗಿ ಕಾರ್ಡ್ ಮಾಡಿಸಿ ಅಂತ. ನಮ್ಮ ತಾಲೂಕಲ್ಲಿರೋಷ್ಟು ಆಸ್ಪತ್ರೆ ಯಾವ ತಾಲೂಕಲ್ಲೂ ಇಲ್ಲ. 14 ಆಸ್ಪತ್ರೆ ನಮ್ಮದು, ನಮಗಿಂತ ದೊಡ್ಡದಾಗಿರೋ ಗುಂಪಿನಲ್ಲಿ ನಮಗಿಂತ ಒಂದು 2 ಆಸ್ಪತ್ರೆ ಜಾಸ್ತಿ ಇದೆ. ಆದರೆ ನೋಂದಣಿ ಭಾಳ ಕಡಿಮೆ. ನಿಮಗೆ ದೇವ್ರು ಚೆನ್ನಾಗಿಟ್ಟಿರಲಿ, ನಿಮಗೇನು ಸರ್ಕಾರ ದುಡ್ಡು ಕೇಳೋಕ್ಕೆ ಸ್ಥಿತಿ ಬರಲಿ ಅಂತ ನಾನು ಬಯಸಲ್ಲ. ಆದರೆ ಕೊಡೋ ದುಡ್ಡು ಯಾಕ್ರಿ ಬಳಸ್ಕೊಳಲ್ಲ? ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ರೆ ನೀವು ಹೋಗೊಂದು ಕಾರ್ಡ್ನ ನೋಂದಣಿ ಮಾಡ್ಕೊಂಡು ಇದ್ರೆ ತಪ್ಪಾಗೇನೋ ಚಂಡಾಲ ಕಣೋ ನೀನು, ನನ್ನ ಕೈಲಾಗಲ್ಲ, ನೀನು ಬಂದ್ಬಿಟ್ಟೆ ಅಂದರು. ಏ ನಮ್ಮ ಜನ ಗೆಲ್ಸೋರು ಬಿಡಿ ಸರ್ ಅಂದೆ ನಗ್ತ ನಾನು ಹುಡುಗ. ವೀರೇಂದ್ರ ಪಾಟೀಲ್ ಅವ್ರು ಕರೆದಂದ್ರು, ನಮ್ಮ ಎಮ್ ಆರ್ ರಾಮಣ್ಣವರು ಅವರು ಭಾಳ ಸ್ನೇಹಿತರು. ಹಂಗಾಗಿ ನನಗೂ ಪಾಟೀಲ್ರು, ಅವ್ರು ಯಾವ ಪಾಟೀಲ್ ಇದ್ರು, ನಮ್ಗೆ ಒಡನಾಟ. ಅವರು ಇಂದಿರಾ ಗಾಂಧಿ ಅವರು ಎದುರು ನಿಂತಾಗ ನಾವೆಲ್ಲ ಭಾಳ ಹೋರಾಟ ಮಾಡಿದ್ದು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋಗಿ ಗೆದ್ದು ಬಂದೇ ಇದ್ರು. ಯಾಕೆ ಸರ್ ಎಂತೆಂತರೆಲ್ಲ ಹೋಗ್ಬಿಟ್ಟು ಗೆದ್ದಿದ್ದೀಯಲ್ಲಪ್ಪ, ಏನೋ ಕೆಲಸ ಮಾಡ್ತೀವಿ ಅಂತ ಗೆದ್ದೋ ಸರ್ ಅಷ್ಟೇ, ಇನ್ನೇನೇ ಚಿಕ್ಕನಾಯಕನಹಳ್ಳಿಗೆ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು ಈಗ ಯಾಕ್ರಿ? ನಾನು ಚಿಕ್ಕಮಗಳೂರು ಇಡೀ ರಾಜ್ಯ ಸರ್ಕಾರ ಬಂದು ನನ್ನ ವಿರುದ್ಧ ನಿಂತ್ಕೊಂಡು, ನಾನು ಸಿದ್ದರಾಮಯ್ಯನವ್ರಿಗೆ ಮೊನ್ನೆ ಹೇಳಿದ್ದೆ, ಏನಪ್ಪಾ ಮನೆ ಮಾಡ್ಕೊಂಡಿದ್ದೆಲ್ಲ ನನ್ನ ಸೋಸಕ್ಕೆ ಏನು ಮಾಡಿದ್ದೆ ಅಂದೆ, ಆಗಲ್ಲ ಕಣ ನಿನ್ನ ಸವಾಸ ಕಷ್ಟ ಅಂದು. ಅಂಥ ಚುನಾವಣೆಯಲ್ಲಿ ನೀವು ಯಾರು ಕೈ ಬಿಡದಲ್ಲೇ ಗೆಲ್ಸಿ, ನಾನು ಅವತ್ತೇ ಫಸ್ಟ್ ಭಾಷಣದಾಗ ಹೇಳಿದ್ದು, ಇನ್ನು ಮುಂದೆ ನಾನು ಯಾವ ಕಾರಣಕ್ಕೂ ಚಿಕ್ಕನಾಯಕನಹಳ್ಳಿ ಬಿಟ್ಟೋಗೋ ರಾಜಕಾರಣ, ರಾಜಕೀಯದಿಂದ ನಿವೃತ್ತಿ ಆಗೋ ರಾಜಕಾರಣ ಮಾತಾಡೋದಿಲ್ಲ ಅಂತ ಅವತ್ತು ಲಾಯರ್ ಚಂದ್ರಸಪ್ಪನಮ್ಮನ ಮುಂದೆ ಯಾವುದೋ ಒಂದು ಫೌಂಡೇಶನ್ ಮೇಲೆ ನಿಂತ್ಕೊಂಡು ನಾನು 2 ಮಾತು ಹೇಳಿದ್ದೆ. ಗೆದ್ದ ತಕ್ಷಣ ಇನ್ನು ಮುಂದೆ ನಾವಿರೋವರೆಗೂ ಚಿಕ್ಕನಾಯಕನಹಳ್ಳಿ ಸೇರಿ, ಯಾಕೆಂದರೆ ಅವತ್ತಿನ ಚುನಾವಣೆ ನಮಗೆ ನಿಜವಾದ ಚುನಾವಣೆ. ಅವತ್ತಿನ ಚುನಾವಣೆ ಎಲ್ಲ ಪಕ್ಷದವರು ವಿರೋಧ ಮಾಡಿ ನಾನು ಇಂಡಿಪೆಂಡೆಂಟ್ ಆಗಿದ್ದ ಚುನಾವಣೆ ಎಲ್ಲ ಪಾರ್ಟಿಯವರು ಬಂದು, ಅವತ್ತೇ ನೀವೆಲ್ಲ ಕೈ ಹಿಡಿದಿದ್ದೀರಿ ಅಂದರೆ ಈಗ ಯಾರೋ ಬರ್ತಾರೆ ಏನೋ ಮಾತಾಡ್ತಾರೆ, ಎಲ್ಲ ಒಬ್ಬರಿಬ್ಬರನ್ನ ನಮ್ಮ ಕೈಲಿ ಹಾಕೋ ಪಂಚಾಯತಿಗೋ ಸೊಸೈಟಿಗೋ ಮುನಿಸ್ಕೊಂಡ್ರೆ ಅನ್ನೋಗ್ಬಿಟ್ಟು ತಯಾರಿ ಮಾಡಿಬಿಡ್ತಾರೆ ಅಂದರೆ ಎಲೆಕ್ಷನ್ ಎದುರಿಕೊಂಡವರಲ್ಲ. ಮತ್ತು ನನಗೇನು ತಿಪ್ಟೂರಿಗೆ ಹೋಗ್ಬೇಕು, ಗುಬ್ಬಿಗೆ ಹೋಗ್ಬೇಕು, ಪಾವಗಡ್ಗೆ ಹೋಗ್ಬೇಕು, ಹೊಸರಿಗೆ ಹೋಗ್ಬೇಕು ಅನ್ನೋ ಚಟು ಇಲ್ಲ. ಆ ಚಟಿದ್ರೆ ಎಂದೋ ಹೊರಟೋಗ್ಬಿಟ್ಟು ನಾನು ಜಾತಿ ಹೇಳ್ಕೊಂಡು ML ಆಗ್ತಿದ್ದೆ. ನಾನು ನನ್ನ ಜೀವಮಾನದಲ್ಲಿ ಜಾತಿ ಹೇಳ್ಕೊಂಡು ML ಆಗಲ್ಲ. ನಾನು ಭಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನೆನ್ನೆನೂ ಹೇಳಿದೆ, ಚಿಕ್ಕನಾಯಕನಹಳ್ಳಿ ಲಿಂಗಾಯತರು ಕ್ಷೇತ್ರ ಅಲ್ಲ, 4ನೇ 1 ಭಾಗನೂ ಇಲ್ಲ. ಆದರೂ ನಾನು ಗೆದ್ದಿದ್ದೀನಿ ಅಂದರೆ ಅಲ್ಲಿರೋ ಬೇರೆಯವ್ರಿಗೆ ಯಾರಿಗೂ ನಾನು ಅವಮಾನ ಮಾಡೋಕ್ಕೆ ತಯಾರಾಗಿಲ್ಲ ಅಂತ.
ಹಾಗಾಗಿ ಎಲ್ಲರೂ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರು ನಾವು ಅಸಿಕೇರ್ಗೆ ಹೋಗ್ತಾರಂತೆ, ತಿಪ್ಟೂರ್ಗೆ ಹೋಗ್ತಾರಂತೆ, ಗುಬ್ಬಿಗೆ ಹೋಗ್ತಾರಂತೆ, ಮೆಚ್ಕೋಬೇಕು. ನಮ್ಗೆ ಅಷ್ಟೊಂದು ಶಕ್ತಿ ಐತೆ ಅಂತ ಪ್ರಚಾರ ಮಾಡ್ಕೊಂಡ್ ಬರ್ತಿರೋರು. ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ನಾವೆಲ್ಗೋದ್ರು ಇಲ್ಲಿ ನಿಂತ್ಕೊಂಡು ಗೆಲ್ಲೋ ಶಕ್ತಿ ಅವ್ರು ಯಾರಿಗೂ ಇಲ್ಲ ಕಣ್ರಿ, ಮನ್ಸಿಗೆ ತಗೊಳ್ರಿ. ನಮಗೆ ತೊಡರ್ಗಾಲು ಕೊಡ್ಬೋದು ಬಿಟ್ಟರೆ ತೊಡರ್ಗಾಲು ಯಾಕೆ ಕೊಡ್ತಾರೆ? ಎಲ್ಲೋ ಸ್ವಲ್ಪ ಸ್ಪೀಡಾಗಿ ಹೋಗ್ತಾವ್ರೆ, ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ ಅಂತ ಕೊಡ್ಬೋದು, ರೇ ರಥಕ್ಕೆ ಕೊಂಡ್ಕೊಟ್ಟಂಗೆ. ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಇವತ್ತು ಯಾರು ಯಾರು ದಡ್ರು ಇಲ್ಲ, ಇವ್ರನ್ನೆಲ್ಲ ಕೇಳಿ ಬಿ ಜೆ ಪಿ ನಮಗೆಲ್ಲ ಟಿಕೆಟ್ ಕೊಡೋ ಸ್ಥಿತಿ ಆಗಿಲ್ಲ. ಮಂತ್ರಿನೇ ಮಾಡಿ ಇಟ್ಕೊಂಡವ್ರೆ ಎಲ್ಲ ಸಭೆಗಳಲ್ಲಿ ಎಲ್ಲೆಲ್ಲಿ ಗೆಲ್ಲಿಸ್ಬೇಕು, ಯಾರು ನಿಲ್ಲಿಸ್ಬೇಕು ಅಂತ.